पूज्य जगद्गुरु बसव जय मृत्युंजय महास्वामिगळु लिंगायत पंचमशाले जगद्गुरु महापीठ कूडल सुगम पूज्य कुबेरनागवे पूज्यरो वैदिकीय पावनमन अलंकरिसबेकागि तम्मनि भक्ति चंद्रगि इवरु कूड वैदिकीय अलंकरिसबेकागि तम्मनि केळिकोळ्ळुत्ता इद्देवे इन्नोर्व पुरस्कृतरागिरुव प्रोफेसर तम्मनि केळिकोळ्ळुत्ता इद्देवे अदे रीतियागि इंदिन उद्घाटन कार्यक्रमक्के आगमिसलिरुव सन्मान्य श्री शरण बसप दर्शन सण कईगारिके सन्मान्य वेदिक जिला उस्तुवारी सचिव वेदिक अदे रीतिया सन्मान्य श्री अल्लंप्रभु पाटील शासक कलबुर्गी शासक बच्चन इवरू केदिक अलंकान सन्मान्य श्री भीमा शंकर बिलगुंदी अध्यक्ष सन्मान्य श्री दोड्डमगौड पाटील गरिगोल माजी शासक कलबुर्गी जिला वीरशैव समाज अध्यक्ष वेदिक अलंकान अध्यक्ष श्री रेवण सिद्धेश सिद्धप अब्दुल कोटेवर वेदिक अलंको जो कलबुर्गी जिला वीरशैव समाज पदाधिकार गौरव उपाध्यक्ष अध्यक्ष कार्यदर्शी उपाध्यक्ष प्रधान कार्यदर्शी कार्यदर्शी इवरेलू वेदिक अलंक तमें मत कार्यक्रम कन्नड नाड ಹಬ್ಬದ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಪೂಜ್ಯರ ಹುಟ್ಟುಹಬ್ಬದ ಶುಭ ಸಮಾರಂಭ ಮೊದಲಿಗೆ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡೋಣ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಮರ್ಪಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ Yeah.
ಕರ್ನಾಟಕ ರಾಜ್ಯದಂತ ಉತ್ತಮ ಸೇವೆಯನ್ನು ಸಲ್ಲಿಸಿದಕ್ಕಂತ
ಇಬ್ಬರು ವ್ಯಕ್ತಿಗಳಿಗೆ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಅದು ಈ ವರ್ಷದಿಂದಲೇ ಪ್ರಾರಂಭ ಈ ವರ್ಷದ ಮೊದಲನೆಯ ಈ ಪ್ರಶಸ್ತಿಯ ಪುರಸ್ಕೃತರಾಗಿರತಕ್ಕಂತ ಡಾಕ್ಟರ್ ಪಿ ಎಸ್ ಶಂಕರ್ ಅವರನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಇನ್ನೊಬ್ಬ ಪುರಸ್ಕೃತರು ಪ್ರೊಫೆಸರ್ ಕೋಡಂ ಬಸವರಾಜ್ ಅವರು ಅವರು ತುಮಕೂರಿನವರು ಅವರಿಗೂ ಕೂಡ ಈಗ ಅತ್ಯಂತ ಆತ್ಮೀಯವಾಗಿರತಕ್ಕಂತ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಶತಬಸಪ್ಪ ದರ್ಶನಪೂರ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯೋಗ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅತ್ಯಂತ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಆಗಮಿಸಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮ ಪ್ರಭು ಪಾಟೀಲ್ ಶಾಸಕರು ಅವರಿಗೆ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತೇನೆ ಹಾಗೆ ಇನ್ನೊಬ್ಬರ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಫಜಲ್ಪುರ್ನ ಶಾಸಕರಾಗಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ಇನ್ನೂರು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರು ಸಮಾಜದ ಮೆಂಬರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ದೊಡ್ಡಗೌಡ ಪಾಟೀಲ್ ನಂಗೋಲ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಪಾಟೀಲ್ ಚಿತಾಪುರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ನಿರಂಜನ್ ಬಿಸ್ತಿ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತೆ ಆಗಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರುಣ್ಕುಮಾರ್ ಪಾಟೀಲ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶರಣ ಸಹೋದರಿಯರಾಗಿರ್ತಕ್ಕಂಥ ಡಾಕ್ಟರ್ ನೀಲಾಂಬಿಕಾ ಸೇರಿಕಾರ್ ಗಣಮೂರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ಎಲ್ಲ ಉಪಾಧ್ಯಕ್ಷರುಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ತಾಲೂಕು ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ಮತ್ತು ಸಂಸ್ಥೆಯ ವಿವಿಧ ಕಾಲೇಜು ಮತ್ತು ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಆ ಕಾಲೇಜಿನ ಪ್ರಾಚಾರ್ಯರಿಗೂ ಮತ್ತು ಇತರ ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ವಿಶೇಷವಾಗಿ ದಾಕ್ಷಾಯಣಿ ಎಸ್ ಅಪ್ಪ ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ದರ್ಶನಾಪುರ ಅವರು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯೋಗ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಕೂಡ ಮತ್ತೊಂದು ಸಲ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಗೌರವಪೂರ್ವಕವಾಗಿ ಎಲ್ಲರನ್ನು ಕೂಡ ಇನ್ನೊಂದು ಸಲ ಮೊದಲೊಂದು ಸಲ ಸ್ವಾಗತವನ್ನ ಮಾಡ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರವರಿಗೂ ಮತ್ತು ಎಲ್ಲ ಬಂಧುಗಳಿಗೂ ಮತ್ತು ಗಣ್ಯರಿಗೂ ಈ ಸಂಸ್ಥಾನದ ಭಕ್ತರಿಗೂ ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ಬಸವಲಿಂಗಾಯ ನಮ್ಮ ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ವತಿಯಿಂದ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ 89ನೇ ಜನ್ಮದಿನೋತ್ಸವ ಹಾಗೂ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ 7ನೇ ಜನ್ಮದಿನೋತ್ಸವ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರ 54ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ಇಂದು ಕಲಬುರಗಿ ನಗರದ ಈ ಒಂದು ಸೆಂಟಿನರಿ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಘನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಶಹಾಬಜ ಶ್ರೀ ಶೇಖ್
सुरपुल मठद पूज्य जगद्गुरु डॉक्टर सारंगदर देशिकेंद्र महास्वामी पादरिगे हणेमणेदु हागू जैन पूज्य स्वामी आगमिसुत्तिद्दारे अवरन्नु कूड अवर पादरिगे हणेमणेदु हागू नम्म कलबुर्गिय चौदापुरी मठद पूज्य डॉक्टर राजशेखर शिवाचार्य पादरिगे हणेमणेदु गौरव उपस्थितियन्नु होंदिरतक्कंत श्री बसवराज देशमुख अण्णावरे ಮತ್ತು ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಾವು ತೀರ್ಮಾನ ಮಾಡಿ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ ಅವರಿಗೂ ಮತ್ತು ಪ್ರೊಫೆಸರ್ ಕೋರಂ ಬಸವರಾಜ್ ಸರ್ ಅವರಿಗೂ ನೀಡಲಿಕ್ಕೆ ತೀರ್ಮಾನ ಮಾಡಿದ್ದು ಅವರನ್ನು ಕೂಡ ನಿಮಿತ್ತ ಈ ಒಂದು ಘನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಡೆಸಲಿಕ್ಕೆ ಆಗಮಿಸಿರತಕ್ಕಂಥ ಹಿರಿಯರು ಹಾಗೂ ಮಾರ್ಗದರ್ಶಕರು ಮತ್ತು ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯೋಗ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದಶನಾಪುರ ಅಣ್ಣಾಜಿಯವರೇ ಹಾಗೂ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರತಕ್ಕಂತ ಅಲ್ಲಂಪ್ರಭು ಪಾಟೀಲ್ಜಿಯವರೇ ಹಾಗೂ ಅಫ್ಜಲ್ಪುರ ಶಾಸಕರಾಗಿರತಕ್ಕಂತ ಎಂಎಲ್ ಪಾಟೀಲ್ಜಿಯವರೇ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಿ ಜಿ ಪಾಟೀಲ್ ಅಣ್ಣವರೇ ಹಾಗೂ ದೊಡ್ಡಪ್ಪಗೌಡ ಪಾಟೀಲ್ಜಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ನಮ್ಮ ಅನೇಕ ತಾಲೂಕು ಘಟಕಗಳಿಂದ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಪದಾಧಿಕಾರಿಗಳು ಬಂದಿದ್ದಾರೆ ಎಲ್ಲರ ಹೆಸರನ್ನು ತೆಗೆದುಕೊಳ್ಳಲು ಆಗದೇ ಇರೋದಕ್ಕಾಗಿ ಕ್ಷಮೆಯನ್ನು ಕೋರ್ತಾ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಶರಣ ಭಕ್ತರೇ ಮತ್ತು ತಾಯಂದರೇ ಮಾಧ್ಯಮ ಸಹೋದರರೇ ಇವತ್ತು ಒಂದೆರಡು ನುಡಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನು ತ್ರಿವಿಕ್ರಮರಂತಿರುವ ತ್ರಿಮೂರ್ತಿ ಕಾರಣ ಪುರುಷರ ಜನ್ಮದಿನದ ಪ್ರಯುಕ್ತ ಇಂದು ಕೈಲಾಸ ಪರ್ವತದಂತೆ ಕಂಗೊಳಿಸುತ್ತಿರುವ ಶ್ರೀ ಶರಣರ ಶಿಷ್ಯರ ಮಹಾ ಸಂಸ್ಥಾನ ಇವತ್ತು ಭೂಲೋಕದ ಕೈಲಾಸವೆಂದು ಪ್ರಸಿದ್ಧಿಯನ್ನು ಪಡೆಯುತ್ತಿರುವ ಪರಮ ಪೂಜ್ಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸನ್ನಿಧಾನದ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಎಲ್ಲ ದಿಕ್ಕುಗಳಿಂದ ಎಲ್ಲ ಕಾಲದಲ್ಲಿಯೂ ರಕ್ಷಿಸುತ್ತಿರುವ ಬರಲು ನಾಡಿನ ಭವನೀಸಿದ ಮನುಷ್ಯರೊಂದಿಗೆ ಪ್ರಾಣಿ ಪಕ್ಷಿಗಳು ತಿಂದು ಅಳಿದುಳಿದರಲ್ಲಿ ನಾವು ಮುಂದೆಯೋ ಎಂಬ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರಿಂದ ಆದಿಯಾಗಿ ಒಂಬತ್ತನೆಯ ಪೀಠಾಧಿಪತಿಗಳವರೆಗೂ ಪೂಜ್ಯರು ಹಾಗೂ ಮಾತೋಶ್ರೀ ಡಾಕ್ಟರ್ ಓಜಿಯವರ ಪೂಜ್ಯ ಪಾದಗಳಿಗೆ ಅನಂತನಾಂತ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮತ್ತು ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರ ಉದರದಲ್ಲಿ ಶಿವಪಾರ್ವತಿಯರ ಪ್ರೀತಿಗೆ ಪುತ್ರ ಗಣೇಶ ಭೂಲೋಕದಲ್ಲಿ ಯಾವ ರೀತಿ ಜನಿಸಿ ಬಂದಿರಬಹುದು ಎಂದರೆ ಉತ್ಪ್ರೇಕ್ಷೆ ಆಗಲಾರದು ಅದರಂತೆ ದಿನಾಂಕ 1/11/2017 ಕಲಬುರಗಿಯಿಂದ ಕನ್ಯಾಕುಮಾರಿಯವರಿಗೆ ಸಾವಿರಾರು ಲಕ್ಷಾಂತರ ಜನರ ಹೆಬ್ಬಳಿಕೆಯಂತೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ತದ್ರೂಪವೇ ಆಗಿ ಡಾಕ್ಟರ್ ದಾಕ್ಷಾಯಿಣಿ ಅವರಿ ಮತ್ತು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಮಗನಾಗಿ ಕಲಬುರಗಿಯ ಮಹಾಜನತೆಯ ಕಾಪಾಡಲೆಂದೇ ಜನಿಸಿರುವ ಶ್ರೇಷ್ಠ ಪರಮಶ್ರೇಷ್ಠರು ನಮ್ಮ ಒಂಬತ್ತನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅವರು ಚಿರಂಜೀವಿ ದೊಡ್ಡಪ್ಪ ಅವರು ಜನಿಸಿದ ದಿನವು ಇವತ್ತು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಹತ್ವದ ದಿನವಾಗಿದೆ ಇಡೀ ಕನ್ನಡ ನಾಡಿನ ಜನತೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನೇ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನ ಆಗಿರುವುದು ನಮ್ಮ ದಾಸೋಹಿ ಮನೆಯಲ್ಲಿ ಹೆಮ್ಮೆಯ ಮತ್ತೊಂದು ಗರಿಮೆ ಎಂದು ಹೇಳಬೇಕಾಗುತ್ತದೆ ಪೂಜ್ಯ ಅವಾಜಿಯವರು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು 1904ರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪಣ ತೊಟ್ಟಂತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅದರಲ್ಲಿರುವ ಪ್ರಗತಿಯನ್ನು ಕುರಿತು ಚಿಂತಿಸುತ್ತಿರುವುದು ಅವರ ಕಾಳಜಿಗೆ ಸಾಕ್ಷೀಭೂತವಾಗಿದೆ ಅವಾಜಿಯವರು ಮಹಾದಾಸೋಹ ಮನೆಯ ಭಾರವನ್ನು ಹೊತ್ತಾಗ ತುಂಬಾ ಪ್ರಮುಖವಾಗಿರ್ತಕ್ಕಂತ ಮತ್ತು ಸಂಸ್ಥಾನದ ಹೆಸರು ಹೇಳಲು ಅತ್ಯಗತ್ಯವಾದ ಅಂಶಗಳನ್ನು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರೊಂದಿಗೆ ಚರ್ಚಿಸಿ ಸಂಸ್ಥಾನದ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುವಲ್ಲಿ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡು ಸಂಸ್ಥಾನವನ್ನು ಹೆಮ್ಮರದ ಮೇಲೆ ಮತ್ತೊಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ತೆಗೆದುಕೊಂಡ ತಮ್ಮನ್ನು ತಾವು ಕಂಡು ಕಾಣದ ಹಾಗೆ ತೊಡಗಿಸಿಕೊಂಡವರು ನಮ್ಮ ಅವ್ವಾಜಿಯವರು 40 ವರ್ಷಗಳ ಹಿಂದೆ 8ನೇ ಪೀಠಾಧಿಪತಿಗಳಾದ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು
महादासोहमय दासोहम एंब तत्व तम कणकण अलव तुम्हें जगह कैलास कल्पन मुड़ी साक्षात शिवन स्वरूप देवानुदेव लोक इंद्रन हेगे समभाव समाचार सात्विक सांस्कृतिक लोक सृष्टि अपारवान अप्पाजी ज्ञान कलबुर्गी शिक्षण क्रांति शिक्षण हब निर्माण अत्यंत प्रमुख काळजी वहिसिद्दारे अपारवागिरतक्कंत हेम्मे अनिसुत्तदे। 12ने शतमानदल्लि शरण संकुलद ध्रुवतारे महामानवतावादी स्त्रीकुल उद्धारक समाजद हरिकारु विश्वगुरु बसवण्णनवरु कट्ट बयसिद समाजदंते पूज्य अप्पाजीयवरु कलबुर्गियल्लि नवनवीन विचारधारे परचय होस मनवांतर निर्मी दासोह मन संस्कृतियों विश्व मट के कौंदे नानु हेमंत विश्व नाना मूल दासोह मन अक्षर पड़ेद लक्षातर व्यार्थी नियोजित का नम पूज्य शरण बसप अपे सलुतने मुंदुवरेद राष्ट्र शिक्षण के मीस शिक्षण पिसर पूज्य डॉक्टर शरणबसप अप्पाजी स्वतःवर कल्पन दासोह मन हमे पूज्य डॉक्टर शरणबसप अप्पारवर रीतिया सेवेल तुम्हें पूज्य शतमान दाटी बदकी कल्याण नाड़ जनर रक्षक नमेलू प्रेरणिया देवरली शरणबसवेश्वर नानु प्रार्थसते शरण लिखे जप का शरण निे शिवरात्रि का शरण नड़े पावन का कूड़ल संगन शरण कायक कैलास का पूज्य शरण सप अवर कश्रांतियों जपमे अंत पूज्यर नड़े मार्ग पवित्र पावन मार्गवे पूज्यर मतना बरी मतु मंत्री शरण नुड़े पूज्य डॉक्टर शरणबसप अब कायक कैलास महादासोह मन बेगे रीतली पूज्यर अवाजीवर मार्गदर्शन पीठाधिपति चिरंजीवी दोड्डप्प अप्पावरु दासोह मन मुंदे नडेसिकोंडु देवरु शरण बसवेश्वर शक्ति देवरल्लि प्रार्थिसुत्तेने। कोनेयदागि नानु ओंदु मातन्नु हेळ्ळिक्के बयसुत्तिदिनि पूज्य शरण बसप्प अप्पावरु शैक्षणिक सामाजिक सांस्कृतिक धार्मिक सेवेयन्नु परिगणिसि इल्लि इवत्तु नम्म कर्नाटक सरकारद गण मंत्रिगळु कूड इल्लिद्दारे नानु पूज्य अप्पाजीयवर सेवेयन्नु परिगणिसि पद्मभूषण प्रशस्ति सरकार शिफारसु अंत मान्य सचिव विनती याकंद्रे सेवे अनन्य सेवे आगे आ हिन्दली सरकार शिफारसु नम पूज्य शरणबसप अप्पाजीयवरिगे पद्मभूषण प्रशस्ति सहकु मुदूर्ति वह अंत नम मंत्री कड़क विनती मूलू वंदी प्रास्ताविक नुडी विराम प्रास्ताविक नुडी सर तुम हृदय धन्यवाद उद्घाटना समारंभ उद्घाटन सन्मान्य श्री शरण बसोपाद जो दिन नमो सुते ई पंचो दिन नमो सुते ई पंचो दिन नमो सुते शुभम गुरु मंगल्या
ಕೊಡಿ ಟ್ರಸ್ಟಿ ಅಧ್ಯಕ್ಷರು ಪೂಜ್ಯರಿಗೆ ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಚಿರಂಜೀವಿ ದೊಡ್ಡಪ್ಪ ಅವರಿಗೂ ಕೂಡ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸರ್ ಅವರಿಗೆ ಟ್ರಸ್ಟಿ ಪೂಜಾರ ಸರ್ ಚರಣಬಸವಪ್ಪ ಫ್ಯಾಮಿಲಿ ಟ್ರಸ್ಟ್ ಚರಣಬಸವೇಶ್ವರ ಸಂಸ್ಥಾನ ಇವರಿಗೆ ಶ್ರೀಮತಿ ಜ್ಯೋತಿ ಪಾಟೀಲ್ ಕರಗೋಡ್ ಮತ್ತು ಮಾತಾ ಪೂಜಾ ಡಾಕ್ಟರ್ ಚರಣಬಸವಪ್ಪ ಅಪ್ಪಾಜಿಯವರ 89ನೆಯ ಜನ್ಮ ದಿನೋತ್ಸವ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅವರ ಎರಡನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಸರ್ ಒಂದು ಸೆಕೆಂಡ್ ಸರ್ ಇಲ್ಲಿ ಮೇಡಮ್ ಮೇಡಮ್ ವಿಶೇಷವಾಗಿ ಜಿಲ್ಲಾ ವಿಶೇಷ ಸಮಾಜ ಕುಂಬಳಕ ಅವರೆಲ್ಲ ಪದಾಧಿಕಾರಿಗಳಿಗೆ ಕೂಡ ಧನ್ಯವಾದ ಹೇಳ್ತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ ತಮಗೆಲ್ಲರಿಗೂ ಕೂಡ ಇವತ್ತಿನ ರಾಜ್ಯೋತ್ಸವ ದಿನದ ತಮ್ಮೆಲ್ಲರಿಗೂ ಒಂದು ಶುಭಾಶಯಗಳನ್ನು. ಈ ಭಾಗದ ಒಂದು ಶಕ್ತಿ ಅಂದ್ರೆ ಶಿಕ್ಷಣ ಸಂಸ್ಥಾನ, ಯಾಕಂದ್ರೆ ನಾವೆಲ್ಲರಿಗೂ ಒಂದು ಪ್ರೇರಣೆ. ನಾವೆಲ್ಲ ನೋಡ್ತೀವಿ ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥಾನ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ಹುಮ್ಮಸ್ಸು, ಒಂದು ಆರೋಗ್ಯ ದೂರದಲ್ಲಿ ಮಾಡ್ತಕ್ಕಂಥ ಕೆಲಸ. ಸುತ್ತಮುತ್ತ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ
ತಂದೆ ತಾಯಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಒಂದು ಕೇಂದ್ರವಾಗಿದೆ. ಇವತ್ತು ಎಲ್ಲ ರೀತಿಯ ಒಳ್ಳೆಯ ಶಿಕ್ಷಣ ಇಲ್ಲಿ ಸಾಕಷ್ಟು ಜನ ಕೊಡ್ತಾ ಇರೋದ್ರೆ ಇವತ್ತು ಮೂಲ ಕಾರಣ ಶ್ರೀನಿವಾಸ ಪಾಪರು. ಇವತ್ತು ಸಾವಿರಾರು ಜನ ಶಿಕ್ಷಣ ಪ್ರತಿ ವರ್ಷ ಅಲ್ಲಿ ಪಡಿತಾರೆ. ಯಾವುದೇ ಒಂದು ಸಣ್ಣ ಶಿಕ್ಷಣ ಪ್ರಾರಂಭ ಮಾಡಬೇಕಾದ್ರೆ ಬಹಳ ಕಷ್ಟದ ಕೆಲಸ. ಅದೇನಂತ ದೂರದಿಂದ ಗುಡ್ಡ ನೋಡಿದ ಕಾರಣ ಈ ಒಂದು ಸಮಾಜದಲ್ಲಿ ಶಿಕ್ಷಣದ ಕೊರತೆ ಕಾಣ. ಆ ಶಿಕ್ಷಣದ ಕೊರತೆ ಅಂದ್ರೆ ಇವತ್ತು ಅನ್ನ ದಾಸೋಹ ಮುಖಾಂತರ ಶಿಕ್ಷಣ ದಾಸೋಹ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಹೇಳಿದ್ರೆ ನಮ್ಗೆ ಕೊಟ್ಟಿದ್ದಾರೆ. ನಾವು ಜನ ಜನವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ಸಾಕಷ್ಟು ಜನ ಇವತ್ತು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಆ ಶಿಕ್ಷಣ ಸಂಸ್ಥೆಯ ಮೂಲಕ ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿಶೇಷವಾದಂತ ಸೌಲಭ್ಯಗಳನ್ನ ಫ್ರೀ ಶಿಕ್ಷಣ ಕೊಡುವ ಮುಖಾಂತರ ಈ ಭಾಗದಲ್ಲಿ ತಮ್ಮದೇ ಆದಂತ ಛಾಪನ್ನು ಕೊಡಿಸತಕ್ಕಂತ ಕೆಲಸ. ಇಳಿ ವಯಸ್ಸಿನಲ್ಲಿ ಕೂಡ ಅವರು ಶಿಕ್ಷಣಕ್ಕೆ ಬಹಳ ಹೆಚ್ಚು ಮಹತ್ವವನ್ನು ಕೊಟ್ಟು ಇವತ್ತು ದೊಡ್ಡ ಹೆಮ್ಮರವಾಗಿ ಇವತ್ತು ಯೂನಿವರ್ಸಿಟಿ ಆಗಿ ಬೆಳೆದ ಕಾರಣ ಇವತ್ತು ಅವರು ಮೂಲಕ ಸಾಕಷ್ಟು ಜನ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರು ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ಹೆಜ್ಜೆಯಲ್ಲಿ ಅವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಯಾಕಂದ್ರೆ ಫ್ರೀ ಶಿಕ್ಷಣ ಇರ್ಬೋದು ವಸತಿ ಇರ್ಬೋದು ಫ್ರೀ ಹಾಸ್ಟೆಲ್ ಇರ್ಬೋದು ಬಡ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರಿಗೆ ಉತ್ತಮವಾದಂತ ಶಿಕ್ಷಣ ಕೊಡ್ತಕ್ಕಂತ ಕೆಲಸ ಮಾಡಿ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ದೊಡ್ಡ ದೊಡ್ಡ ಐಎಎಸ್ ಆಫೀಸರ್ ಕೆಎಎಸ್ ಆಫೀಸರ್ ದೊಡ್ಡ ದೊಡ್ಡ ಉನ್ನತ ಒಂದು ಅಧಿಕಾರಿಗಳಾಗತಕ್ಕಂತ ಸೌಭಾಗ್ಯ ದೊರಕದಂತ ಇವತ್ತು ಅವರೆಲ್ಲ ಪುಣ್ಯದಿಂದ ದೊರಕುತ್ತಾರೆ. ಇವತ್ತು ಬಹಳ ಗ್ರಾಮೀಣ ಪ್ರದೇಶದಲ್ಲಿ ಸುರಕೂರು ತಾಲೂಕಿನಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡುವ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ಹೆಚ್ಚು ಸೌಲಭ್ಯ ಒದಗಿಸ್ತಕ್ಕಂಥ ಕೆಲಸ ಮಾಡಿ ಯಾರು ಕೂಡ ಧೈರ್ಯ ಮಾಡಿದ್ರೆ ಶಿಕ್ಷಣ ಬಹಳ ಮುಖ್ಯ. ನಮ್ಮ ಮಕ್ಕಳಿಗೆ ನಾವು ಏನು ಕೊಡಲು ಸಾಧ್ಯ ಇಲ್ಲ, ಶಿಕ್ಷಣ ಕೊಟ್ಟರೆ ಅವರು ತಮ್ಮ ದಾರಿ ಹುಡುಕಂತೇಳಿ ಶಿಕ್ಷಣಕ್ಕೆ ತಮ್ಮೆಲ್ಲ ತನ್ನ ತನ್ನ ಸಮರ್ಪಣೆ ಮಾಡಿ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಮಹತ್ವ. ಇವತ್ತು ಗುಲ್ಬರ್ಗ ಜಿಲ್ಲೆ ಹೆಸರು ಬರುವ ಕಾಲ ಕೇವಲ ಶರಣ ಸಪ್ಪ ಪೂಜೆ ಶರಣ ಸಪ್ಪ ಇವತ್ತು ಅಂತ ಮಾನ್ಯರು ಇವತ್ತು ನಮ್ಮ ಭಾಗದಲ್ಲಿ ನೋಡುವ ಸುಮಾರು ಈಗಾಗಲೇ ಅವರು ಪಾಠ ಹೇಳಿದಾಗ ಉನ್ನತ ಮಟ್ಟದ ಪ್ರಶಸ್ತಿ ಸಿಗಲಿ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಂತ ಸಂಘಟಕರು ಮತ್ತು ವೇದಿಕೆ ಮೇಲೆ ಇರತಕ್ಕಂತ ಈ ಒಂದು ಜಿಲ್ಲಾ ವೀಕ್ಷಣೆ ಸಮಾಜದ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತು ಮುಗಿಸಿದೆ. ಜಯ ಜಯಕರ. ದಿನಾಂಕ 1/11/2023 ನೀಡಿ ಗೌರವಿಸಲಾಗಿದೆ. ವೃತ್ತಿಯಿಂದ ವೈದ್ಯರಾದರೂ ಪ್ರವೃತ್ತಿಯಿಂದ ವಿದ್ಯಾ ಸಾಹಿತಿ, ಚಿಂತಕ, ಸಂಶೋಧಕ ಹಾಗೂ ಅತ್ಯುತ್ತಮ ಬರಹಗಾರರೆಂದು ಗುರುತಿಸಿಕೊಂಡಿರುವ ಇವರು ವೈದ್ಯಕೀಯ ವಿಷಯಗಳನ್ನು ಕುರಿತು ಕನ್ನಡದಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಪಿ ಎಸ್ ಶಂಕರ್ ಪ್ರತಿಷ್ಠಾನದಿಂದ ಪ್ರಖ್ಯಾತ ಲೇಖಕರಿಂದ ಕನ್ನಡದಲ್ಲಿ ಬರೆಯಿಸಿ ಪ್ರಕಟಿಸಿದ್ದಾರೆ. ಡಾಕ್ಟರ್ ಪಿ ಎಸ್ ಶಂಕರ್ ಅವರು ವೈದ್ಯ ನಾರಾಯಣರೆನಿಸಿಕೊಂಡು ರೋಗಿಗಳ ಕಣ್ಣಲ್ಲಿ ದೇವರಾದವರು, ವೈದ್ಯ ವಿದ್ಯಾರ್ಥಿಗಳ ಪಾಲಿಗೆ ಮಹಾಗುರುವಾದವರು. ಪಿ ಎಸ್ ಶಂಕರ್ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ 13 ಪ್ರತಿಭಾವಂತ ಬಡ ವೈದ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ಕಲಬುರಗಿ ನಗರವನ್ನು ತಮ್ಮ ಕರ್ಮಭೂಮಿಯಾಗಿ ಇರಿಸಿಕೊಂಡು ಕಲ್ಯಾಣ ಕರ್ನಾಟಕವಷ್ಟೇ ಅಲ್ಲ ಸಮಸ್ತ ಕರ್ನಾಟಕದ ಕಲ್ಯಾಣ ಬಯಸಿ ಹೆಸರುವಾಸಿಯಾದವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಕಲಬುರಗಿ ಜಿಲ್ಲೆ ಗುರುತಿಸುವಂತೆ ಮಾಡಿದ ಕೀರ್ತಿ ಇವರದಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿದ್ದುಕೊಂಡು ಸರಳ ಸುಂದರ ಜೀವನ ನಡೆಸುತ್ತಾ ಉನ್ನತ ವಿಚಾರಗಳೊಂದಿಗೆ ಬದುಕಿಸಿ ಬದುಕನ್ನು ಸವೆದವರು. ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸ ಹೊಸ ಆಯಾಮ ಮತ್ತು ಪರಿಕಲ್ಪನೆಯನ್ನ ತಮ್ಮ ಸಂಶೋಧನೆಗಳ ಮೂಲಕ ಪ್ರಸ್ತುತಪಡಿಸುತ್ತಾ ತಮ್ಮದೇ ಆದ ವ್ಯಕ್ತಿತ್ವವನ್ನು ಛಾಪು ಮೂಡಿಸಿದವರು. ತಮ್ಮಲ್ಲಿಗೆ ಬಂದ ರೋಗಿಗಳು ಗುಣಮುಖವಾಗಿ ದೀರ್ಘಕಾಲ ಬಾಳಿ ಬದುಕುವಂತೆ ಮಾಡಿದ ಹೆಸರಾದವರು. ಮಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ವೈದ್ಯ ಲೋಕವೇ ಸೃಷ್ಟಿ ಮಾಡಿದವರು. ತಮ್ಮ ವೈದ್ಯ ಶಿಷ್ಯ ಪರಂಪರೆಗೆ ಗುರು ದ್ರೋಣರಂತೆ ವಿದ್ಯಾಗುರುಗಳಾಗಿ ಶೋಭಿಸಿದರು. ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಬಸವಾದಿ ಶರಣರ ಪರಂಪರೆಯಲ್ಲಿ ಬಾಳಿ ಬದುಕಿದವರು.
प्रतिष्ठित पाटील मनेतन जनिसिदरु सरल सुंदर जीवन नडेसुत्त बंदवरु बागिद शिर मुगिद करवागिसिकोंडु मृदु वचनवे सकल जपंगळन्नागिसिकोंडु बाळि बदुकि इतर वैद्यरिगे आदर्शप्रियवागिरुव इवरिगे नूरारु प्रशस्तिगळु नाल्कारु गौरव डाक्टरेट पदवीगळु लभिसिवे ಇತ್ತೀಚೆಗೆ ಜೆಎಸ್ಎಸ್ ವಿಶ್ವವಿದ್ಯಾಲಯ ಮೈಸೂರಿನಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಇದು ಅವರಿಗೆ ಸಂದ ಆರನೆಯ ಗೌರವ ಡಾಕ್ಟರೇಟ್ ಪದವಿಯಾಗಿದೆ ಅದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠಿತ ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಇವರ ಮುಡಿಗೇರಿದೆ ಕಲಬುರಗಿ ಜಿಲ್ಲೆಗೆ ಕಳಸಪ್ರಾಯವಾಗಿರುವ ಇವರ ಸದ್ದು ಗದ್ಯವಲ್ಲದೆ ಮಾಡಿದ ಸಮಗ್ರ ಜೀವಮಿಡಿ ಅವರಿಗೆ ಗೌರವಿಸಲಾಗುತ್ತದೆ ಅರುಣ್ ಕುಮಾರ್ ಪಾಟೀಲ್ ಕೊಳ್ಳಂಗರಗ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ವೀರಶೈವ ಸಮಾಜ ಶ್ರೀ ಬಸವರಾಜ್ ದೇಶಮುಖ್ ಗೌರವ ಅಧ್ಯಕ್ಷರು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ 7ನೇ ಜನ್ಮ ದಿನೋತ್ಸವದ ದಿನದಂದು ಮತ್ತು ಮಾತೋಶ್ರೀ ದಾಕ್ಷಾಯಣಿ ಎಸ್ ಅಪ್ಪ ಅವರ 54ನೇ ಜನ್ಮ ದಿನೋತ್ಸವ ಸಮಿತಿಯ ವತಿಯಿಂದ ಪ್ರೊಫೆಸರ್ ಕೋರಂ ಬಸವರಾಜು ಸಾಹಿತಿಗಳು ತುಮಕೂರು ಅವರಿಗೆ ಶರಣಶ್ರೀ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಾ ಇದೆ ಸದ್ದು ಗದ್ದಲವಿಲ್ಲದೆ ಸಾಧನೆ ಮಾಡಿದ ಸಿದ್ಧಗಂಗಾ ಮಠದ ಶ್ರೀಗಳ ಆಶೀರ್ವಾದದಿಂದ ಬಾಳಿ ಬದುಕಿ ಇಂದು ಶ್ರೇಷ್ಠ ಸಾಹಿತಿಯಾಗಿ ಸಿದ್ಧಗಂಗಾ ಮಠದ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಇಂದು ತುಮಕೂರು ಹಾಗೂ ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲಿ ಹೆಸರು ಮಾಡಿರುವ ಕೋರಂ ಬಸವರಾಜು ಅವರು ಇಂದು ಕಲಬುರಗಿ ಜಿಲ್ಲೆಗೆ ಆಗಮಿಸಿ ನಮ್ಮ ವೀರಶೈವ ಸಮಾಜದಿಂದ ಶರಣಶ್ರೀ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಕನ್ನಡ ಮತ್ತು ಸಂಸ್ಕೃತ ಉಭಯ ಭಾಷೆಗಳ ವಿಶಾರದರಾಗಿ ಎಲೆಬರೆಯ ಕಾಯಂತೆ ಇದ್ದುಕೊಂಡು ಸಾಧನೆಗೈದವರು ಇವರು ಬೆಂಗಳೂರು ಮೈಸೂರು ವಿಶ್ವವಿದ್ಯಾಲಯಗಳಿಂದ ಕನ್ನಡ ಹಾಗೂ ಸಂಸ್ಕೃತ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಶ್ರೀ ಮಠದ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹಗೈದು ಅನ್ನ ದಾಸೋಹಕ್ಕೆ ಬೆಲೆ ತಂದುಕೊಟ್ಟವರು ಸಿದ್ಧಗಂಗಾ ಮಠದಲ್ಲಿದ್ದುಕೊಂಡು ದಾಸೋಹಕ್ಕೆ ಮೆರಗು ತಂದುಕೊಟ್ಟವರು ಸುಮಾರು 22 ಸ್ವತಂತ್ರ ಕೃತಿಗಳು ರಚಿಸಿ ಕನ್ನಡಾಂಬೆಯ ಮುಡಿಗೇರಿಸಿದವರು 5 ಸಂಪಾದನೆಗಳು ಹಾಗೂ 20ಕ್ಕೂ ಹೆಚ್ಚು ಸಂಶೋಧನಾತ್ಮಕ ಲೇಖನಗಳು ರಚಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಶರಣ ಸಾಹಿತ್ಯಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ವಿಶೇಷ ಉಪನ್ಯಾಸ ನೀಡಿದವರು ಶರಣ ಸಾಹಿತ್ಯಗಳೇ ಎನ್ನಿಸಿಕೊಂಡವರು ತುಮಕೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಸಾಹಿತಿಗಳ ಪ್ರೀತಿಗೆ ಪಾತ್ರರಾದವರು ಇವರ ಸಮಗ್ರ ಜೀವನದ ಸಾಧನೆಯನ್ನು ಕಂಡು ಸಂತೋಷಗೊಂಡು ಈ ಶುಭ ಸಂದರ್ಭದಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಜಿಲ್ಲಾ ವೀರಶೈವ ಸಮಾಜದ ಗೌರವ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ದೇಶಮುಖ್ ಹಾಗೂ ಅಧ್ಯಕ್ಷರಾದಂಥ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಮತ್ತು ಎಲ್ಲ ಪದಾಧಿಕಾರಿಗಳ ವತಿಯಿಂದ ಈ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ ಸರ್ ಸರ್ ಒಂದು ನಿಮಿಷ ಎಲ್ಲ ಎಲ್ಲ ಸರ್ 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 ಮಿನಿಸ್ಟರ್ ಸರ್ ಸರ್
ಅಪ್ಪವರನ್ನು ಅಮ್ಮವರನ್ನು ಚಿರಂಜೀವಿಯವರನ್ನು ಸನ್ಮಾನಿಸಿ ಸತ್ಕರಿಸಿ ಆನಂದ ಪಡ್ತಕ್ಕಂಥ ಈ ಕಾರ್ಯಕ್ರಮ ಯಾಕೆ ಆನಂದ ಪಡ್ತಕ್ಕಂಥ ಕಾರ್ಯಕ್ರಮ ಅಪ್ಪವರು ಇಷ್ಟು ವಯಸ್ಸಿನಿಂದ ಕೂಡ ಅನೇಕ ಜನಸೇವೆಯನ್ನು ಮಾಡಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ದಾಸೋಹವನ್ನು ನಡೆಸಿಕೊಡಬೇಕಿರ್ತಕ್ಕಂಥ ಶೈಕ್ಷಣಿಕ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ವಿಶ್ವವಿದ್ಯಾಲಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅವರ ಸಾಧನೆಗಳನ್ನು ಮೆಚ್ಚಿ ಇವತ್ತು ನಾವು ಮತ್ತು ಮಾತೃಶ್ರೀ ತಾಯಿಯವರು ಯಾವಾಗ ನಮ್ಮ ಪರಮ ಪೂಜ್ಯರ ಅಪ್ಪವರ ಮನೆಗೆ ಕಾಲಿಟ್ಟಾಗಿಂದಲೂ ಕೂಡ ಪುತ್ರ ಸಂಖ್ಯೆಯನ್ನು ಹೆಚ್ಚಾಗಿ ಹೆಚ್ಚಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ. ಕೊನೆಗೆ ನಮಗೆ ಒಂಬತ್ತನೇ ಪೀಠಾಧಿಪತಿಗಳಾಗಿ ಚಿರಂಜೀವಿ ನಮ್ಮ ದೊಡ್ಡಪ್ಪ ಅಪ್ಪವರನ್ನು ಹೊರಟಿರ್ತಕ್ಕಂಥದ್ದು. ಇವತ್ತು ಅನೇಕ ಪಾವರ್ಗಳು ನಾವು ಕೇಳುತ್ತೇವೆ, ಪಾವರ್ ಹಾಗಾಯಿತು ಹೀಗಾಯಿತು, ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆ. ನಿಜವಾಗಿ ಕೂಡ ನಮ್ಮ ಕಣ್ಣಿದ್ರಿದೆ ಪಾವರ್ಗಳು. ಯಾವಾಗ ಹಲವು ಮುಂದೆ ಈ ಗ್ರಾಮದಲ್ಲಿ ಹುಟ್ಟಿ ಶರಣಬಸವೇಶ್ವರರು ಇವತ್ತು ಅಲ್ಲಿಂದ ಬಂದು ಗುಲ್ಬರ್ಗಕ್ಕೆ ಅಂತಂದ್ರೆ ಇವತ್ತು ಸ್ಥಳಾಂತರಗೊಂಡು ಇಲ್ಲಿ ಅವರು ಅಂತಂದ್ರೆ ವಾಸಸ್ಥಳ ಮಾಡಿ ಶರಣಬಸವೇಶ್ವರ ದೇವಸ್ಥಾನ ಇವತ್ತು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವತ್ತಿಗೂ ಕೂಡ ಅವರು ಹಚ್ಚಿ ಬಂದ ದೀಪ ಇವತ್ತಿಗೂ ಕೂಡ ಹೋಗ್ತಾ ಇದೆ. ಇದು ಪಾವಡಂತೆ ಮತ್ತೇನಿದೆ, ಇದು ನಮ್ಮೆಲ್ಲ ಸಾಕ್ಷಾತ್ ಕಾಣ್ತಕ್ಕಂಥ ಪಾವಡಗಳು. 12ನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ಬರ್ಬೇಕಂತ ಹೇಳಿದ್ರು. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಆಗ ಹೆಣ್ಣು ಮಕ್ಕಳ ಶಾಲೆಯನ್ನು ತೆಗೆದು, ನಾವು ಕಾಲೇಜು ಓದುವಾಗ 3-4 ಜನ ಹೆಣ್ಣು ಮಕ್ಕಳು ಇರ್ತಿದ್ರು, ತಾಂಗ ಕೊಟ್ಟು ಮನೆ ಮನೆಗೆ ಕಳಿಸಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರಿಗಾಗುತ್ತೆ ಅದು ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಸಲ್ಲುತ್ತದೆ. ಮತ್ತು ನಮಗೆ ಗೊತ್ತಿದೆ ಇವತ್ತಿನ ದಿವಸ ಯಾರಾದರೂ ಕಲಬುರಗಿಗೆ ಬಂದು ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಆಗಲಿ ಬೇರೆ ಕೆಲಸಕ್ಕಾಗಲಿ ಬೇರೆ ಉದ್ಯೋಗಕ್ಕಾಗಲಿ ಕಲಬುರಗಿಗೆ ಬಂದವರು ಮತ್ತೆ ಮನೆಯನ್ನು ಎತ್ತಿಕೊಂಡು ಹೊರಗೆ ಹೋಗಿದ್ದ ಇತಿಹಾಸವೇ ಇಲ್ಲ. ಯಾರು ಬಂದು ಇಲ್ಲಿ ತಳ ಹೋಗ್ತಾರೆ, ಗಟ್ಟಿಯಾಗಿ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಗಟ್ಟಿಯಾಗಿ ಉಳಿದಿದ್ದಾರೆ. ಇದೇ ದೊಡ್ಡ ಪಾವಾಡಗಳು. ತಮಗಿನ್ನೊಂದು ಹೇಳಬೇಕಂದ್ರೆ ಕರೋನಾ ಸಂದರ್ಭದಲ್ಲಿ 2 ವರ್ಷಗಳಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳು ಸ್ಥಗಿತಗೊಂಡವು, ಯಾವ ಇದರಲ್ಲಿ ಕೂಡ ತೇರು ಸಾಗಲಿಲ್ಲ. ಆದರೆ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಯಥಾವತ್ತಾಗಿ ಲಕ್ಷಾಂತರ ಜನರ ಮಧ್ಯದಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆದಿರ್ತಕ್ಕಂಥ ಪಾವಾಡ ಅಂತ ಇನ್ನೇನಿದೆ ಹೇಳಿ. ಇಂಥ ಅನೇಕ ಪಾವಾಡಗಳು, ಶಿಕ್ಷಣ ಸಂಸ್ಥೆ, ದಾಸೋಹ ನಡೆದಿರ್ತಕ್ಕಂಥ ಸಂಸ್ಥೆ, ಮತ್ತು ಅನೇಕ ನಮ್ಮ ಶರಣಬಸವೇಶ್ವರರ ಸಂಸ್ಥಾನದಲ್ಲಿ ಓದಿರ್ತಕ್ಕಂಥದ್ದು, ಇವತ್ತು ನಮ್ಮ ದೇವರದಲ್ಲಿರ್ತಕ್ಕಂಥ ಸಾಹೇಬ್ ನಡೆಸ್ತಕ್ಕಂಥ ಶಾಲೆಯಲ್ಲಿ SBR ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಇರ್ಬೋದು. ಇವತ್ತು ಇಂಜಿನಿಯರ್ಸ್ಗಳು, ಮೆಡಿಕಲ್ಗಳು ಓದಿರ್ತಕ್ಕಂಥ ಅನೇಕ ವಿದ್ಯಾವಂತರು ಎಲ್ಲಿ ಆದರೂ ದೇಶದಲ್ಲಿದ್ದರೆ SBR ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ಇತಿಹಾಸವಿದೆ. ಇಂಥ ಇತಿಹಾಸ ಇರತಕ್ಕಂಥ ಮಹಾಪುರುಷರ ಇವತ್ತು ಜನ್ಮ ದಿನೋತ್ಸವವನ್ನು ನಾವೆಲ್ಲ ಬಹಳ ಸಂಭ್ರಮದಿಂದ ಸಡಗರದಿಂದ ನೋಡಿ ಎಂಥ ದಿನ ನಮ್ಮ ಸಣ್ಣ ಅಪ್ಪರು ಹುಟ್ಟಿದ್ದಾರೆ ಅಂದರೆ ನವಂಬರ್ ಕರ್ನಾಟಕ ರಾಜ್ಯೋತ್ಸವ ಏಕೀಕರಣ ಆಗಿ 50 ವರ್ಷಗಳ ಆ ಹೆಸರು ಅಜರಾಮರವಾಗಿ ಉಳಿತಕ್ಕಂಥ ರೀತಿಯಲ್ಲಿ ಅವರು ಜನ್ಮದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಭಗವಂತ ಆ ಭಗವಂತನಲ್ಲಿ ಶರಣಬಸವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಕ್ಕಂಥ ರೀತಿ ಪರಮ ಪೂಜ್ಯ ಅಪ್ಪ ಅವರಿಗೆ ತಾಯಿಯವರಿಗೆ ಪೂಜ್ಯರೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಆಯುಷ್ಯ 100 ವರ್ಷ ನಮ್ಮ ಮಧ್ಯದಲ್ಲಿ ಇದ್ದು ಇನ್ನೂ ಅನೇಕ ರೀತಿಯಿಂದ ಸಮಾಜ ಸೇವೆ ನಡೆಯುತ್ತಿರ್ತಕ್ಕಂಥ ಕೆಲಸ ಆಗಲಿ. ಒಳ್ಳೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಷಯವರು ಚಿರಂಜೀವಿ ನಿಶ್ಚಯವರು ಒಳ್ಳೆ ವಿಷಯವರು ಉಪಕುಲಪತಿಗಳಾಗಿದ್ದಾರೆ, ಬಸವರಾಜ ದೇಶಮುಖ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ಒಂದು ಪಡೆ ಅವರು ಹಿಂದಿದೆ. ನಂದನವನಂತವರಾಗಲಿ ಎಲ್ಲ ಅನೇಕ ಕೆಲಸ ಮಾಡ್ತಕ್ಕಂಥ ಅನೇಕ ಜನರಿದ್ದಾರೆ. ಅವರೆಲ್ಲರೂ ಎಂದ್ರೆ ನಮ್ಮ ನಿಮ್ಮೆಲ್ಲರ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ, ಇನ್ನೂ ಸಮಾಜ ಸೇವೆ ಮುಂದುವರಲಿ ಅಂತಕ್ಕಂಥ ಆ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತು ಅಧಿಕಾರ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ.
जिले उस्तुवारी सचिव कर्नाटक सचिव श्री तम नुडी सभ पूज्य शरण बसवेश्वर संस्थे नड़क बंद दारी बेवत कल्याण नाड़ अण्ण बसवण्णनवर वचनकांति मदलू इवत कलबुर्गी शरण बसव बसव ज्ञान संस्कार संस्कृति बेसद शरण बसवेश्वर ऐन चरित्र मेलकाट अलग पाटील भाग संक्षिप्त इवत अदे पीठ के शरणबसवेश्वर पीठ के पीठाधिपति एटने पीठाधिपति पूज्य शरणबसप भाग अक्षर क्रांतिय हरिकारे हेलबू अनेक संस्थे शिक्षण संस्थे तेरे भाग के शिक्षण क्रांतिया ना कटे अपोरे ना केंद्र अपोरे याके मेडिकल इंजीनियरिंग कॉलेज तेता इपत् वर्ष भाग नम भाग हिंदू भाग आर्थिकवा कूड़ा हिंदू भाग नमे शिक्षण पड़सोदे नमें आशे दुड आश नन आदि ऐन शिक्षण अपाय ऐन अदान दुरस्ती नम हूँ नमल ओद हूँ प्रभा प्रतिभावंतर इडी देश कीर्ति तरबे उद्देश्य नमदे अदी नम मकु IAS IPS आगे महत्वाकांक्षत यह संस्थेन बेसद अद रीतिया दासो रीतिया भाग के महान कोटे ना कहते अदे रीति इवत यह भाग अरे कल्याण नाड़ किरीट भाग बसव कल्याण अनुभव मंडप बसवण्णनवर अण्ण बसवण्णनवर आड़ मीन भाग इवत कलबुर्गी बंद्रे शरण बसवेश्वर नाड़ अंत शरण नाड़ी और कूड़ा इवत आगे हमने ना कौटी इवत ना मूवर पुण्य पुरुष जन्मोत्सव ना भाड़ आनंद पट्टे अभिमान पट्टे अंत नान बैस्तने इे सदर्भे भाग भाला श्रेष्ठ मटद वैद्यन आड़ प्रिंसिपा कन्ड साहित्य मेडिकल ओदे कन्ड छाप मुड़द अनेक पुरस्कृत पुरस्कृत इवत प्रशस्तियों पड़द डॉक्टर शंकर पाटील अल कन्ड पंडितर मैसूर
ಸುತ್ತೂರು ಮಠದ ಇವರ ಅಭಿಮಾನಿ ಬಂಧು ಆದಂಥ ಬಸವರಾಜರು ಇವತ್ತು ಅವರ ಇಬ್ಬರ ಏನು ಇವತ್ತು ಸತ್ಕಾರ ಕೂಡ ಮತ್ತು ಪೂಜ್ಯ ಶರಣ ಸುರೇಶ್ವರ ಆಶೀರ್ವಾದ ಕೂಡ ಇವತ್ತು ಅವರಿಬ್ಬರಿಗೆ ಆಗಿದೆ. ಪ್ರಿಯ ಸೋಮಶೇಖರಯ್ಯ ಮತ್ತು ಶ್ರೀ ಉಮಾ ಮಹೇಶ್ವರ ಸರ್ ಅವರು ವೇದಿಕೆಗೆ ಮೊದಲಿನ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಿದ್ಧಗಂಗಾ ಮಠದ ಈರ್ವ ಶಿಕ್ಷಕರು ಉಮಾ ಮಹೇಶ್ವರ ಸರ್ ಹಾಗೂ ಪಿ ಆರ್ ಸೋಮಶೇಖರಯ್ಯ ಸರ್ ಅವರು ಅದನ್ನು 20ನೇ ಶತಮಾನದಲ್ಲಿ ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸುವಂತ ಹಿನ್ನೆಲೆಯೊಳಗೆ ಶರಣ ಶಿಷ್ಯರ ಮಹಾಸಂಸ್ಥಾನ ಪರಮ ಪೂಜ್ಯ ಶರಣ ಸಂತಾನಗಳವರು ಅವರ ಎಲ್ಲ ಪರಂಪರೆಯ ಪೂಜ್ಯರ ಆಣತಿಯಂತೆ 20ನೇ ಶತಮಾನದ ನಗರೀಕರಣದ ಸಂದರ್ಭದಲ್ಲಿಯೂ ಅದನ್ನು ಅಳವಡಿಸ್ಕೊಂಡು ಬರ್ತಿದ್ದೀರಪ್ಪ ಅಂದರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಏನಂತಂದರೆ ನಾವು ದಿವಸ ಇವತ್ತು ಬಾಸಿಕೊಳ್ಳಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವೇ ಸದೈವಗಳಂತ ಬಹುತೇಕ ಕಲ್ಯಾಣ ಕರ್ನಾಟಕ ಭಾಳ ಬಿಸಿಲು ನಾಡು ಭಾಳ ಧೂಳು ಐತಿ, ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಪ್ರದೇಶ, ಬಡತನ ಹೆಚ್ಚೈತಿ. ಹೌದು, ಈ ರಾಜ್ಯದಲ್ಲಿ ಏನೇನು ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಕಷ್ಟಗಳು ಇಲ್ವೋ ಅಷ್ಟೆಲ್ಲ ಕಷ್ಟಗಳು ನಮ್ಮ ಭಾಗ ಇರ್ಬೋದು. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಶರಣ ಶಿಷ್ಯರ ಮಹಾಸಂಸ್ಥಾನ ಕೊಟ್ಟಂತಹ ಆ ಜ್ಞಾನ ದೇಶ ಬಹುತೇಕ ಎಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾವು ಭೌಗೋಳಿಕವಾಗಿ ಹಿಂದುಳಿದಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದಿರ್ಬೋದು, ಆದರೆ ಶರಣ ಲಿಂಗೈಕ್ಯ ಮೂಲ ಕಟ್ಟುಗಳಾಗಿರ್ತಕ್ಕಂಥ ಶರಣ ಬಸವಪ್ಪ ಅಪ್ಪುಗಳವರು ಕೊಟ್ಟಂತಹ ಆ ದಾಸೋಹ ಸೇವೆಯಿಂದ ಆ ದಾಸೋಹ ಸೇವೆಯ ಮೂಲಕವಾಗಿ ಕಲ್ಯಾಣ ಕರ್ನಾಟಕ ಎಂದು ಸಹ ಹಿಂದುಳಿಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಸಹ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಹಣದಲ್ಲಿ ಹಿಂದುಳಿದಿರಬಹುದು, ಭೌಗೋಳಿಕವಾಗಿ ಅಭಿವೃದ್ಧಿಯಲ್ಲಿ ಹಿಂದುಳಿದಿರಬಹುದು, ಆದರೆ ಇಲ್ಲಿರ್ತಕ್ಕಂಥ ದಾಸೋಹದ ಶ್ರೀಮಂತಿಕೆಯಲ್ಲಿ ಇನ್ನಷ್ಟು ಮುಂದುವರಿತಕ್ಕಂಥ ನಾಡು ಬೇರೆ ಯಾವುದೇ ನಾವು ತಿಳ್ಕೊಳ್ಬೇಕು. ಇಂಥ ಉದಯ ಶ್ರೀಮಂತಿಕೆ ಇಂಥ ದಾಸೋಹ ಶ್ರೀಮಂತಿಕೆಯ ನಾಡನ್ನು ಕಟ್ಟುವಲ್ಲಿ ಭಾಳ ದೊಡ್ಡ ಚಾಪನ್ನು ಮುಚ್ಚಿರ್ತಕ್ಕಂಥ ಮಠ ಅದು ನಮ್ಮ ಶರಣ ಶಿಷ್ಯರ ಮಠ ಎನ್ನುವಂಥದ್ದು ಸಹ ನಾವೆಲ್ಲ ಸಹ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪರಮ ಪೂಜೆ ಇಂದಿನ ಶರಣ ಸೊಪ್ಪುಳವರ ಮಾಡಿರ್ತಕ್ಕಂಥ ಸತ್ಸಂಕಲ್ಪ ಇವತ್ತು ಸಹ ಇವತ್ತು ಈ ಬಾಕಿಗಳು ಕಲಬುರ್ಗಿ ಬಾಕಿ ಬಂದರೆ ಕಲ್ಯಾಣಕ್ಕೆ ಬಂದರೆ ಕಲ್ಯಾಣಕ್ಕೆ ಹೋಗಿ ಬಸವಣ್ಣ ಅವರ ದರ್ಶನ ಮಾಡಿಕೊಂಡು ಆ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದಂಥ ಜನ ಈ ಕಲಬುರ್ಗಿ ಬಂದು ಕಲಬುರ್ಗಿ ಶರಣ ಬಸಪ್ಪನ ದರ್ಶನ ಮಾಡಿಕೊಂಡೇ ತಮ್ಮ ಕಾರಣ ಮುಂದರ್ಶಿಸುತ್ತಾರೆ. ಯಾರು ಕಲಬುರ್ಗಿ ಶರಣ ಬಸಪ್ಪನ ನಂಬ್ತಾರೋ, ಯಾರು ಕಲಬುರ್ಗಿ ಶರಣ ಬಸಪ್ಪನ ನಿಷ್ಠೆ ನಡೀತಾರೋ ಅವರು ಎಂದೂ ಸಹ ಅನ್ನದ ಕೊರತೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಏನಾದರೂ ಬರಗಾಲ ಬಂದರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ಒಬ್ಬ ಹಳ್ಳಿ ಜನ ಏನು ಹೇಳ್ತಾರಪ್ಪ ಅಂದ್ರೆ ಪುರ ಬರಗಾಲ ಬಂದೈತಿ, ಕಲಬುರ್ಗಿ ಶರಣ ಬಸಪ್ಪದು ಪುರಾಣ ಹಚ್ಚಿಕೊಡೋದು ಪ್ರವಚನ ಕೂಡ ಮಡಿತಾನೆ ತಾನೇ ಬರುತ್ತೆ ನಾಡು ಸುರಕ್ಷವಾಗುತ್ತೆ ಅನ್ನುವಂಥ ಮಾತು ಇವತ್ತಿಗಿದೆ. ಇವತ್ತು ಅಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಪರಿವರ್ತನೆ ಕಾರ್ಯಗಳನ್ನು ಹಳ್ಳಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಇವತ್ತು ಯಾವುದೇ ಹೇಳಬಹುದು ಮನಸ್ಸಿಟ್ಟು ಸಂಕಲ್ಪ ಮಾಡಿ ಕಲಬುರ್ಗಿ ಶರಣ ಬಸಪ್ಪನ ಪ್ರವಚನ ಹಚ್ಚಿದ್ದೇ ತಡ ಒಂದು ತಿಂಗಳಲ್ಲಿ ಮರಬಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಟ್ಟಿಗೆ ಇವತ್ತು ಸಹ ಎಲ್ಲಿ ಶರಣ ಬಸಪ್ಪ ಅಲ್ಲಿ ಅನ್ನದಾಸೋಹ, ಎಲ್ಲಿ ಶರಣ ಬಸಪ್ಪ ಅಲ್ಲಿ ಜ್ಞಾನದಾಸೋಹ, ಎಲ್ಲಿ ಶರಣ ಬಸಪ್ಪ ಅಲ್ಲಿ ಭಕ್ತಿಯ ಅವತರಣಿಕೆ. ಇಂಥ ಒಂದು ದೊಡ್ಡ ಕಾರಣ ಮಾಡಿರ್ತಕ್ಕಂಥ ಈ ಪರಂಪರೆಯ ಇಂದಿನ 8 ಪೀಠಾಧಿಪತಿಗಳು ಏನು ಒಂದು ಸಂಕಲ್ಪ ಮಾಡಿ ಹೋಗಿದ್ರು ಅದೇ ಸಂಕಲ್ಪವನ್ನು ಇವತ್ತಿನ ಪೂಜೆಯಾಗಿರ್ತಕ್ಕಂಥ ಡಾಕ್ಟರ್ ಶರಣ ಬಸಪ್ಪ ಅಪ್ಪುಗಳವರು ಪೀಠಾಧಿಪತಿಗಳಾದ ನಂತರದಲ್ಲಿ ಈ ಶರಣಬಸವೇಶ್ವರ ಮಠ ಜ್ಞಾನದಾಸೋಹ ಅನ್ನದಾಸೋಹಕ್ಕೆ ಸೇವಾದಾಸಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಇದನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣದಾಸೋಹ ಅಕ್ಷರದಾಸೋಹ ಅಕ್ಷರದಾಸೋಹದ ಮೂಲಕವಾಗಿ ಈ ಪರಂಪರೆಗೆ ಒಂದು ಹೊಸ ವ್ಯಾಖ್ಯಾನ ಕೊಡುವಂಥ ಕೆಲಸವನ್ನು ಪರಮ ಪೂಜೆ ಡಾಕ್ಟರ್ ಶರಣಬಸವಪ್ಪನವರು ಮಾಡಿದರೆ ಎನ್ನುವಂಥದ್ದನ್ನು ಸಹ ನಾವು ಯಾರು ಸಹ ಮರೆಯುವಂತಿಲ್ಲ. ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಅಕ್ಷರ ಜ್ಞಾನ, ಬದುಕಿನ ಜ್ಞಾನವನ್ನು ಶರಣರು ಕೊಟ್ಟೋದು, ಜ್ಞಾನವನ್ನು ಕೊಟ್ಟೋದು, ದಾಸೋಹವನ್ನು ಕೊಟ್ಟೋದು, ಸೇವೆ ಮಾಡೋದು ಕಲಿಸ್ಕೊಟ್ರು. 20ನೇ ಶತಮಾನದ ಈ ಸಮಾಜ ಉದ್ಧಾರವಾಗಪ್ಪ ಅಂದರೆ ಶಿಕ್ಷಣ ಭಾಳ ಮುಖ್ಯ, ವಿದ್ಯೆ ಭಾಳ ದೊಡ್ಡದು ಅಂತ ದುಡ್ಡೆ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ ಗಾದೆ ಮಾತು.
ಅಂತ ಅಕ್ಷರದಾಸವನ್ನು ಕೊಡುವಂತ ಹಿನ್ನೆಲೆಯಲ್ಲಿ ಒಂಬತ್ತನೇ ಪೀಠಾಧಿಪತಿರತಕ್ಕಂಥ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪುಗಳವರು ಎಲ್ಕೆಜಿ ಹಿಡ್ಕೊಂಬಿಟ್ಟು ಇವತ್ತು ಇಂದಿರೇ ಕಾರ್ಯದಲ್ಲಿ ಮಾಡತಕ್ಕಂಥ ಶಿಕ್ಷಣ ಕ್ರಾಂತಿ ಬಹುತೇಕ ಕರ್ನಾಟಕದ ಯಾವ ಮಠಮಾನಿಗಳು ಸಹ ಇಷ್ಟೊಂದು ಕಡಿಮೆ ಓದಿದೆ ಒಂದು ವಿಶ್ವವಿದ್ಯಾಲಯಕ್ಕೆ ಸವಾಲು ಹೊತ್ತುವಂತೆ ಕಾರ್ಯ ನಡೆದು ಕಂಡ್ರಪ್ಪ ಅಂದರೆ ನಮ್ಮ ಸಮಾಜಕ್ಕೆ ದೊಡ್ಡ ಗೌರವ ಈ ಮೂಲಕ ಬಂದಂತಾಗಿದೆ ಅನ್ನುವಂಥದ್ದನ್ನು ಸಹ ನಾವೆಲ್ಲರೂ ಸಹ ಬಾಸ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಇಂದಿನ ಶರಣಬಸಪ್ಪರವರು ಅನ್ನದಾಸೋ ಜ್ಞಾನದಾಸೋ ಸೇವಾದಾಸೋ ಕೊಟ್ಟರೆ ಈಗಿನ ಶರಣಬಸಪ್ಪರವರು ಅನ್ನದಾಸವ ಜ್ಞಾನದಾಸವ ಸೇವಾದಾಸ ಜೊತೆಯಲ್ಲಿ ಅಕ್ಷರದಾಸವರು ಕೊಡೋದ ಮೂಲಕವಾಗಿ ಚತುರ್ವಿಧ ದಾಸವಾದ ಮೂಲಕ ಹೊಸ ಕ್ರಾಂತಿಗೆ ಇವತ್ತಿನ ಪೂಜೆ ನಾಂದಿ ಆಡಿದರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಇಚ್ಛೆಪಡ್ತೀನಿ. ಆ ದೃಷ್ಟಿಯಲ್ಲಿ ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಮೂರ್ತಿ ಚಿಕ್ಕದು ಈಗಲೇ ಆ ಮಗುವಿನ ಮುಖವನ್ನು ನೋಡ್ತಾ ಇದ್ದೆ, ಆ ಮಗುವಿನ ಕಣ್ಣುಗಳನ್ನು ನೋಡ್ತಾ ಇದ್ದೆ. ನಮಗೊಂದು ಭರವಸೆ ಮೂಡ್ತಾ ಇದೆ, ಎಲ್ಲೇ ಒಂದು ಕಡೆ ಕಲ್ಯಾಣದ ಬಸವಣ್ಣನವರ ಆ ರೀತಿ ಇರತಕ್ಕಂಥ ಕಾಯಕ ಕ್ರಾಂತಿ, ಈ ಶರಣಬಸಪ್ಪಳವರ ದಾಸೋಹ ಕ್ರಾಂತಿ ಎರಡು ಸಮ್ಮಿಳಿತಗೊಂಡೇ ಉದಯವಾಗಿರ್ತಕ್ಕಂಥ ಮಗು ಎನ್ನುವಂಥ ಮಟ್ಟಿಗೆ ನನಗೊಂದು ರೀತಿ ಭಾವನೆ ವ್ಯಕ್ತವಾಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಇಂದಿನ ಪೂಜೆ ಮಾಡಿದರೆ ಚತುರ್ಥ ದಾಸೋಹ ಮಾಡಿದರೆ ನಮ್ಮ ಈಗಿನ ಚಿರಂಜೀವಿ ಅಪ್ಪಳವರು ಈ ನಾಡನ್ನು ಉದ್ಧಾರ ಆಗುವಂಥದ್ದು ನೋಡಿ ಅಂದರೆ ಶರಣರು ಯಾವ ರೀತಿ ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಒಂದು ಹೊಸ ಬದಲಾವಣೆಯನ್ನು ಸಮಾಲಿಕಂದ್ರು ಅದೇ ರೀತಿ ಇವತ್ತಿನ ಚಿರಂಜೀವಿ ದೊಡ್ಡಪ್ಪ ಅಪ್ಪಳವರು ಸಹ ಇಂದಿನ ಹಿರಿಯರು ಕೊಟ್ಟಂಥ ಆ ದಾಸೋಹದ ಜೊತೆಯಲ್ಲಿ ಈ ನಾಡನ್ನು ಸಮರ್ಥವಾಗಿ ಕಟ್ಟುವಂತಹ ಈ ನಾಡಲ್ಲಿ ಮತ್ತೊಂದು ಕಲ್ಯಾಣವನ್ನು ನಿರ್ಮಿಸುವ ಹಾಗೆ ಇವತ್ತಿನ ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿಮಾನ ಪಟ್ಟು ಹೇಳ್ತೀವಿ. ನಿಜವಾದ ಕಲ್ಯಾಣ ಕರ್ನಾಟಕವನ್ನು 20ನೇ ಶತಮಾನದಲ್ಲಿ ಕಟ್ಟುವಂಥ ಶಕ್ತಿಯನ್ನು ಸದ್ಗುರು ಕಲಭೂಷಣ ಶರಣಬಸಪ್ಪಳವರು ಈ ಚಿರಂಜೀವಿ ದೊಡ್ಡಪ್ಪಳಿಗೆ ದಯಪಾಲಿಸಂತೇಳಿ ಈ ಸಂದರ್ಭದಲ್ಲಿ ನಾವು ಎಂತ ಸಹ ಆ ಪರಮಾತ್ಮನ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ಅಂಥ ಶಕ್ತಿಯನ್ನು ಆ ಮಗುವಿಗೆ ಹಿರಿಯರು ಹಾಕಿಕೊಟ್ಟಿದರೆ ಆ ಮಗುವಿನ ಮೂಲಕವಾಗಿ ಆ ನಾಡನ್ನು ಕಟ್ಟುವ ಕಡೆಗೆ ನಾವೇ ಬೆಳೆಸ ಅಂತ ಒಂದು ಕನಸನ್ನು ನನಸಾಗಿಸೊಳಗೆ ಆ ಮಗುವಿಗೆ ತಂದೆ ತಾಯಿ ರೂಪದಲ್ಲಿ ಅವರಿರ್ಬೋದು ಇಡೀ ಸಮಾಜ ಅಡದಪ್ಪ ಪಡೆದಪ್ಪಳಂತೆ ಆ ಮಗುವನ್ನು ಜಗದತ್ತಕ್ಕೆ ಬಳಸೋ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಅಂತಃಕರಣವನ್ನು ಕೊಡೋಣ ಎನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಸಹ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಸಹ ಮೊದಲ ಬಾರಿಗೆ ನನಗೆ ಅನೇಕ ಸಹ ಅರುಣ್ ಕುಮಾರ್ ಪಾಟೀಲ್ ಅವರು ಈ ಮಠದ ಕಾರ್ಯಕ್ರಮ ಬರಬೇಕು ಅಂತ ಹೇಳ್ತೇವೆ, ಅದು ಬರಲಿಕ್ಕೆ ಆಗಲಿಲ್ಲ. ಇನ್ನು ನಾನು ಬೆಂಗಳೂರಲ್ಲಿ ನಮ್ಮ KNN MD ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮುಂಗಿಯವರ ಒಂದು ನಿನ್ನೆ ಬಿರುಕುಣಿ ಸಮಾರಂಭ ರಿಟೈರ್ಡ್ ಆಗಿತ್ತು. ಅಲ್ಲಿಂದ ಈಗ ಏನು ಬರಬೇಕಪ್ಪ ಅಂತ ವಿಚಾರ ಮಾಡಿದ್ವಿ. ಅಲ್ಲಿಂದ ಬೆಳಗಿನ ಬೆಳಗಾವಿ ಬಂದು ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ವಿ. ಮತ್ತೆ ಬೆಳಗಾವಿಯಲ್ಲಿ ಇಡೀ ದೇಶ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಮಾಣದ ರಾಜ್ಯೋತ್ಸವ ಯಾರೋ ಆಚರಣೆ ಅತಿ ದೊಡ್ಡ ಪ್ರಮಾಣ ರಾಜ್ಯೋತ್ಸವ ಆಚರಣೆ ಮಾಡಿದ್ವಿ. ಅದು ಮುಖ್ಯಾಂಡ್ರಿ ಅರುಣ್ ಕುಮಾರ್ ಫೋನ್ ಮಾಡಿದ್ವಿ 4 ಗಂಟೆಗೆ ಐತಿ, ಬೆಳ್ಳಿಯೇ ಬೆಂಗಳೂರು, ಎಲ್ಲಿಯೇ ಬೆಳಗಾವಿ, ಎಲ್ಲಿಯೇ ಕಲಬುರ್ಗಿ, ಅಪ್ಪನ ಹೆಂಗಾರು ಬರ್ತೀರಿ ಬರೀ ಒಟ್ಟು ಬರ್ಬೇಕು ನೋಡ್ರಿ ಅಪ್ಪ ಅಂದರು. ಬಸವಣ್ಣದ ಇಚ್ಛೆ ಅಂತೇಳಿ ಇವಾಗ ಸಮಯಕ್ಕೆ ಸರಿಯಾಗಿ ನಾನು 4 ವರೆಗೆ ಈ ಒಂದು ಕಲ್ಯಾಣಕ್ಕೆ ಬಂದು ಈ ಒಂದು ಕಲಬುರ್ಗಿ ಬಂದು ಮತ್ತೊಂದು ಅನುಭವ ಮಂಟಪವನ್ನು ನೋಡೋಷ್ಟು ಸಂತೋಷವಾಗಿದೆ. ಹಾಗಾಗಿ ಅಮ್ಮವರಿಗೆ ಮತ್ತು ಶರಣಬಸಪ್ಪ ಅಪ್ಪಳವರಿಗೆ ಮತ್ತು ಚಿರಂಜೀವಿ ಅಪ್ಪಳವರಿಗೆ ಮತ್ತೊಮ್ಮೆ ನನ್ನ ಶರಣ ಸಂಸ್ಥೆ ಇಡೀ ಒಂದು ಸಂಸ್ಥೆ ವಿಶ್ವವಿದ್ಯಾಲಯ ರೂಪದಲ್ಲಿ ಯಾಕೆ ಭಾಳ ಜನರಿಗೆ ಬಸವಣ್ಣನ ಹೆಸರು ವಿಶ್ವವಿದ್ಯಾಲಯ ಇಡಬೇಕು ಅನ್ನುವಂಥ ಭಾಳ ದೊಡ್ಡ ತವಕೈತಿ ಭಾಳ ಜನರಲ್ಲಿ. ಅದನ್ನು ಸರ್ಕಾರ ಇನ್ನೂ ಅನುಷ್ಠಾನಗೊಂಡಿಲ್ಲ. ಆದರೆ ನಮ್ಮ ಶರಣಬಸಪ್ಪಳವರು ಅವರ ವಿಶ್ವವಿದ್ಯಾಲಯಕ್ಕೆ ಶರಣಬಸವ ಅದೇ ಬಸವಣ್ಣರು ಬಂದರು ಶರಣರು ಬಂದರು ಎರಡನ್ನು ಕೂಡಿ ಆ ಯೋಜನೆ ಸರ್ಕಾರ ಯಾವ ಹೆಸರು ಅಂತ ಬಿಡುತ್ತೆ ಗೊತ್ತಿಲ್ಲ. ಆ ವಿಶ್ವವಿದ್ಯಾಲಯಕ್ಕೆ ಆ ಹೆಸರಿನ ಮೂಲಕವಾಗಿ ಬಸವಣ್ಣ ಹೆಸರನ್ನು ಚಿರಾಗಿಸೋ ಕೆಲಸವನ್ನು ಈ ಪೂಜ್ಯರು ಮಾಡಿದ್ರು ಅನ್ನುವಂಥ ಒಂದು ಬನ್ನೇತಾ ಭಾವ ಎಲ್ಲರಿಗೂ ಬಂದಿದೆ ಅನ್ನುವಂಥ ಮಾತು ಹೇಳುತ್ತಾ ಅಂತ ಎಲ್ಲ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಪೂಜ್ಯರಿಗೆ ನಾವೆಲ್ಲ ಆ ರೀತಿ ಇರ್ತಕ್ಕಂಥ ಏನೋ ಆ ದರ್ಶನ ಅವರೆಲ್ಲ ಪಡ್ಕೊಂಡಿದ್ರಿ. ಈ ಸಮಸ್ಯೆಯನ್ನು ಇನ್ನೂ ಉತ್ತರ ಕಟ್ಟುವಂತಹ ಈ ನಾಡನ್ನು ಕಟ್ಟುವ ಶಕ್ತಿ ತಮ್ಮ ಎಲ್ಲಸ ಭಗವಂತ ಕೊಡಲಿ ಅಂತ ಆಗ್ರಹಿಸಿ ನಮ್ಮ ಅಲ್ಲಂಪುರು ಪಾಟೀಲ್ ಅವರು ಈ ಭಾಗದ ಜನಪ್ರಿಯ ಶಾಸಕರು ಭಕ್ತಿವಂತರು ಆಧ್ಯಾತ್ಮಿಕಗಳು ಯಾವತ್ತೂ ಶರಣಬಸಪ್ಪು ಮಠಕ್ಕೆ ಅವರಿಗೆ ಭಾಳ ಭಕ್ತಿ ಭಾಳ ಗೌರವ. ಅವ್ರ ಜೊತೆ ನಮ್ಮ ಎಂಐ ಪಾಟೀಲ್ ಅವರು ಹಿರಿಯರಾಗಿ ಇವತ್ತು ತುಂಬ ಚೆನ್ನಾಗಿ ಎಲ್ಲ ಮಠಮಾನಗಳ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಬಂಧವನ್ನು ಸಾಮಾಜಿಕ ಸಂಬಂಧ ಎಲ್ಲ ನಮ್ಮ ಸಮಾಜದ ಪುರಪಿತ್ರರು ಅಷ್ಟು ಎಲ್ಲರೂ ಬಂದರೆ ವಿಶೇಷವಾಗಿ ನಮ್ಮ ದೊಡ್ಡಪ್ಪರು ಸರ್ ಅವರು ಸಹ ಅಧಿಕಾರ ಇಲ್ಲಿ ಬಿಡಲಿ ಮಠಮಾನಗಳ ಸೇವೆ ಮಾಡೋಕ್ಕೆ ಯಾವತ್ತು ಅವರು ಎತ್ತಿದ ಕೈ ಅವರು ಬಂದು ಭಾಗವಹಿಸ್ತಾರೆ. ಮತ್ತು ನಮ್ಮ ದೇಶಮುಖರು ಇಡೀ ತಮ್ಮ ಸಮಯವನ್ನು ತಮ್ಮ ಶಕ್ತಿಯನ್ನು ಕಲಬುರಗಿ ಸ್ಮಾರ್ಟ್ ಸಂಸ್ಥಾನ ಮಟ್ಟದ ವಿದ್ಯಾವರ ಸಂಘಟನೆ ಬೆಳವಣಿಗೆಗೆ ಶಕ್ತಿ ಮೀರಿ ಅವರು ಶ್ರಮಿಸ್ತಿದ್ದಾರೆ ನಮ್ಮ ದೇಶಮುಖರವರು. ಜೊತೆ ನಮ್ಮ ಅರುಣ್ ಕುಮಾರ್ ಅಂದರೆ ಒಂದು ರೀತಿಯಲ್ಲಿ ಕ್ರಿಯಾಶೀಲ ವ್ಯಕ್ತಿತ್ವ, ಏಕೆಂದರೆ ಮಡಿಗೇರಿವಂಥ ಸಮಾಜ
ಎಚ್ಚರಿಕೊಳ್ಳಬೇಕು ಅಂತಂದರೆ ಇಂಥ ಅದ್ಭುತ ಯುವಶಕ್ತಿ ಬೇಕು ಅಂತ. ಇವು ಬಹುತೇಕ ನಮ್ಮ ಕಲಬುರಗಿ ಭಾಗದೊಳಗೆ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಭಾಳ ಕಡಿಮೆ. ಅಂಥ ಯುವಶಕ್ತಿ ಒಳಗೆ ಇಟ್ಕೊಂಡು ಅರುಣ್ ಕುಮಾರ್ ಪಾಟೀಲ್ ಅವರು ಈ ಸಮಾಜವನ್ನು ಕಟ್ಟುವಂತಿದ್ದರು. ಈ ಸಮಾಜಕ್ಕೆ ಏನೇ ಅನ್ಯಾಯವಾದ ಏನೇ ತೊಂದರೆ ಅದ, ಅದು ಸಾಮಾಜಿಕವಾಗಿರಲಿ ರಾಜಕೀಯವಾಗಿರಲಿ ಧಾರ್ಮಿಕ ತೊಂದರೆ ಆದಾಗ ಗಟ್ಟಿಯಾಗಿ ನಿಲ್ಲಲು ಪೂರಕವಾಗಿ ಸಮಾಜದ ದೊಡ್ಡ ಐಕ್ಯತೆಯನ್ನು ಉಂಟು ಮಾಡುವ ಕೆಲಸವನ್ನು ನಮ್ಮ ಅರುಣ್ ಕುಮಾರ್ ಮಾಡ್ಕೊಂಡು ಬರ್ತದೆ. ಹಾಗಾಗಿ ಅರುಣ್ ಕುಮಾರ್ ಕೇವಲ ಕಲಬುರಗಿ ಸಮಾಜ ಅಧ್ಯಕ್ಷ ಅಲ್ಲ, ಅವ್ರು ಮಾಡುವಂಥ ಕೆಲಸ, ಅವ್ರು ಮಾಡುವಂಥ ಆಸಕ್ತಿ ಇಡೀ ನಾರಾಯಣ ಕಟ್ಟುವಷ್ಟು ಮಟ್ಟಿಗೆ ಅವರ ವ್ಯಕ್ತಿತ್ವ ಇದೆ ಎನ್ನುವಂಥ ಮಾತನ್ನು ಈ ಸಭೆಯಲ್ಲಿ ತಿಳಿಸ್ತಾ ಅವರಿಗೂ ಸಹ ಬಸವಾದಿ ಶರಣರ ಕಲಬುರಗಿ ಶರಣ ಶಾಸಕ ಸಭೆ ಇರಲಿ ಅಂತ ಆಲೋಚಿಸಿ ನಮ್ಮ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ನಮ್ಮ ಕೊಡಿಗೇರಿ ಮೊದಲು ನಮ್ಮ ನಿಂಗನಗೋಡಿಗೂ ಸಹ ಬಂದರೆ ಅವರಿಗೆಲ್ಲ ನಮ್ಮ ಆಡಳಿತ ಮಂಡಳಿ ಮತ್ತು ಎಲ್ಲ ಭಕ್ತರಿಗೂ ಮತ್ತೊಮ್ಮೆ ಶರಣ ಸಲ್ಲಿಸಿ ಎರಡು ಮಾತಿನ ಶರಣ ಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮತ್ತು ಶರಣಬಸಪ್ಪ ಅಪ್ಪ ಹಾಗೂ ತಾಯಿ ದ್ರಾಕ್ಷಾಯಿಣಿ ಅವ್ವಾಜಿಯವರ ಹುಟ್ಟುಹಬ್ಬ ಜಿಲ್ಲಾ ವೀರಶೈವ ಸಮಾಜದಿಂದ ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಶರಣ ಭಕ್ತರಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಎಲ್ಲ ಕಾರ್ಯಕರ್ತರಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ.
ಶರಣ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದ ಜನರಿಗೆ ಎಲ್ಲ ರೀತಿಯ ಸಹಕಾರ, ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಮಳೆ ಬೆಳೆಯಾಗಿ ರೈತರು ಅನ್ನದಿಂದ ಇರಲಿ ಅಂತೇಳಿ ಆಶೀರ್ವದಿಸಲಿ ಶರಣ ಅಂತೇಳಿ ಆ ಶರಣ ಬಸವೇಶ್ವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಇರಲಿ. ಶರಣ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿ ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದವರೇ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿರ್ದೇಶಕರು ಕೆ ಬಿ ಎನ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಪಿ ಎಸ್ ಶಂಕರ್ ಸರ್ ಅವರಿಗೆ ಇವತ್ತು ನಾವು ಶರಣಸಿ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ವಿ. ಅದರ ಜೊತೆಗೆ ಪ್ರೊಫೆಸರ್ ಕೋರಂ ಬಸವರಾಜು ಸರ್ ಅವರು, ತುಮಕೂರಿನ ಕೋರಂ ಬಸವರಾಜು ಅವರು ಕನ್ನಡ ಪಂಡಿತರು ಹಾಗೂ ಸಾಹಿತಿಗಳು, ಅವರನ್ನು ಕೂಡ ಇವತ್ತು ಶರಣಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ವಿ. ಅವರು ಬಂದಿರತಕ್ಕಂಥದ್ದು ಇದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ.